ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ವೆಲ್ಕಮ್ ಟು ಮಿಸ್ಟ್ರೀಸ್ ಫಾರ್ ಯು ಕನ್ನಡ. ಹಾಯ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾವು ವಿಭಿನ್ನ ಜೀವನ ಶೈಲಿಯನ್ನು ಹೊಂದಿರುವ ಗ್ರಾಮಗಳ ಬಗ್ಗೆ ಹಾಗೂ ವಿಭಿನ್ನ ಫ್ಯಾಮಿಲಿಗಳ ಬಗ್ಗೆ ತಿಳಿದುಕೊಳ್ಳೋಣ. ಒಂದು ಗ್ರಾಮದಲ್ಲಿ ಇರುವ ಜನರು ಮಾತಾಡೋದಿಲ್ಲ, ಅದರ ಬದಲಾಗಿ ಮೂಕ ಭಾಷೆಯಲ್ಲಿ ಮಾತಾಡ್ತಾರೆ. ಅದೇ ರೀತಿ ಇನ್ನೊಂದು ಗ್ರಾಮದಲ್ಲಿ ಮನೆಗಳಿಗೆ ಬಾಗಿಲೇ ಇರೋದಿಲ್ಲ. ಮತ್ತೊಂದು ಗ್ರಾಮದಲ್ಲಿ ಒಬ್ಬ ಗಂಡು 3-4 ಜನ ಹೆಣ್ಣು ಮಕ್ಕಳನ್ನು ಮದುವೆ ಆಗ್ತಾನೆ. ಇಂತಹ ವಿಭಿನ್ನ ಜೀವನ ಶೈಲಿಯನ್ನು ಹೊಂದಿರುವ ಗ್ರಾಮಗಳ ಬಗ್ಗೆ ಹಾಗೂ ಫ್ಯಾಮಿಲಿಗಳ ಬಗ್ಗೆ ಈಗ ನಾವು ತಿಳಿದುಕೊಳ್ಳೋಣ. ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿ ಇರುತ್ತೆ, ಆದ್ದರಿಂದ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ. ಅದೇ ರೀತಿ ನಮ್ಮ ವಿಡಿಯೋ ಕೆಳಗಡೆ ಕಾಣಿಸುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ರಾಫೆಂಜಲ್ ಫ್ಯಾಮಿಲಿ. 53 ವರ್ಷ ವಯಸ್ಸಿನ ತೇರೆಲಿನ್ ರೆಜಲ್ ಅನ್ನೋ ಮಹಿಳೆಗೆ 74 ಇಂಚು ಉದ್ದ ಇರೋ ಕೂದಲು ಇದೆ. ಇವರ ಹೊಟ್ಟೆಯಲ್ಲಿ ಹುಟ್ಟಿದ 3 ಜನ ಹೆಣ್ಣು ಮಕ್ಕಳಿಗೂ ಕೂಡ ಇದೇ ರೀತಿ ಉದ್ದವಾದ ಕೂದಲು ಇದೆ. ಇವರಿಗೆ ಈ ರೀತಿ ಕೂದಲು ಉದ್ದ ಬೆಳೆಯೋದಕ್ಕೆ ಕಾರಣ ರೇರ್ ಜೆನೆಟಿಕ್ ಡಿಸಾರ್ಡರ್. ಆದ್ದರಿಂದ ಇವರ ಕೂದಲು ತುಂಬ ಉದ್ದ ಬೆಳೀತಿದೆ. ವಿಚಿತ್ರ ಏನು ಅಂದರೆ ಇವರ ಲಕ್ಷಣಗಳು ಅವರ ಮಕ್ಕಳಿಗೂ ಕೂಡ ಬಂದಿದೆ. ಇವರು ಒಂದು ಬಾರಿ ಸ್ನಾನ ಮಾಡಬೇಕು ಅಂದರೆ 1/2 ಲೀಟರ್ ಶಾಂಪು ಬೇಕಂತೆ. ಪ್ರತಿದಿನ 1 ಬಾಟಲ್ ಏರ್ ಕಂಡೀಷ್ನರ್ ಬೇಕಂತೆ. ಇದೇ ರೀತಿ ಬ್ರಿಟನ್ ಮರ್ಷ್ ಅನ್ನೋ ಮಹಿಳೆಗೆ ಬ್ರೆಸ್ಟ್ ತುಂಬ ದೊಡ್ಡದಾಗಿ ಇರುತ್ತೆ. ಆದ್ದರಿಂದ ಇವರ 5 ಜನ ಮಕ್ಕಳಿಗೂ ಕೂಡ ಇದೇ ರೀತಿ ಬದಲಾಯಿಸ್ತಾರೆ. ಇದರಲ್ಲಿ ಕೆಲವರಿಗೆ ಬ್ರೆಸ್ಟ್ ಇಂಪ್ಲಿಮೆಂಟ್ ಸರ್ಜರಿ ಕೂಡ ಮಾಡಿದ್ದಾರೆ. ಬಾರ್ನ್ ವಿತೌಟ್ ಆರ್ಮ್ಸ್. ಲಿಂಡಾ ಅನ್ನೋ ಈ ಮಹಿಳೆಗೆ 37 ವರ್ಷ ವಯಸ್ಸು. ಇವರ ಮಗ ಟಿಮ್ಮಿಗೆ 15 ವರ್ಷ ವಯಸ್ಸು. ಇವರು ಓಲ್ಟ್ ಆರ್ಮ್ ಅನ್ನೋ ರೇರ್ ಜೆನೆಟಿಕ್ ಕಂಡೀಷನ್ನಿಂದ ಹುಟ್ಟಿದ್ದಾರೆ. ಅಂದರೆ ಇವರು ಹುಟ್ಟುವಾಗಲೇ ಕೈಗಳಿಲ್ಲದೆ ಹುಟ್ಟಿದ್ದಾರೆ. ಇವರು ಕೈಗಳಿಲ್ಲದೆ ಹುಟ್ಟಿದ್ದರೂ ಅವರ ಪೇರೆಂಟ್ಸ್ ಮತ್ತು ಅವರ ಗಂಡ ಎಂದೂ ಕೇವಲವಾಗಿ ನೋಡಲಿಲ್ಲ. ಅದೇ ರೀತಿ ಇವರೇ ಅವರ ಎಲ್ಲ ಕೆಲಸಗಳನ್ನು ಮಾಡಿಕೊಳ್ಳಬಲ್ಲರು. ಸಾಮಾನ್ಯವಾಗಿ ನಾವು ಕೈಗಳಿಂದ ಯಾವ ರೀತಿ ಕೆಲಸ ಮಾಡ್ತೀವೋ ಅದೇ ರೀತಿ ಇವರು ತಮ್ಮ ಕಾಲುಗಳಿಂದ ಕೆಲಸ ಮಾಡಿಕೊಳ್ತಾರೆ. ಇವರಿಗೆ ಮದುವೆ ಆದ ಮೇಲೆ ಇವರಿಗೆ ಹುಟ್ಟಿದ ಮಗ ಕೂಡ ಕೈಗಳಿಲ್ಲದೆ ಹುಟ್ಟುತ್ತಾನೆ. ಆದರೂ ಎಲ್ಲರ ರೀತಿಯೇ ಸಂತೋಷವಾಗಿ ಜೀವನ ಮಾಡ್ತಿದ್ದಾರೆ. ಫ್ರೆಂಡ್ಸ್, ಶೇರ್ ಮಾರ್ಕೆಟ್ಗೆ ಯಾರಾದರೂ ಎಂಟ್ರಿ ಆದರೆ ಅವರಿಗೆ ಅರ್ಥವಾಗುತ್ತೆ ಇದು ಗೇಮ್ ಆಫ್ ಚಾನ್ಸ್ ಅಲ್ಲ ಅಂತ. ಆಗ ಇದರ ಮೇಲೆ ನಾಲೆಡ್ಜ್ಗಾಗಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೇಲೆ ಡಿಪೆಂಡ್ ಆಗ್ತಾರೆ. ಆದರೆ ಶೇರ್ ಮಾರ್ಕೆಟ್ ಅಷ್ಟು ಸಿಂಪಲ್ ಅಲ್ಲ. ಒಬ್ಬ ಎಕ್ಸ್ಪರ್ಟ್ ನಿಮ್ಮ ಹತ್ತಿರ ಇರಲೇಬೇಕು. ಹಾಗಾದರೆ ನಿಮಗೆ ಫ್ರೀ ಡಿಮಾಟ್ ಅಕೌಂಟ್ ಬೇಕು ಅಂದರೆ 30 ವರ್ಷಗಳ ಅನುಭವ ಇರುವ ಮತ್ತು 50 ಲಕ್ಷಕ್ಕಿಂತ ಹೆಚ್ಚು ಕಸ್ಟಮರ್ಸನ್ನು ಹೊಂದಿರುವ ಮೋತಿಲಾಲ್ ಓಸ್ವಾಲ್ನಲ್ಲಿ ಫ್ರೀಯಾಗಿ ಡಿಮಾಟ್ ಅಕೌಂಟನ್ನು ಓಪನ್ ಮಾಡಿಕೊಳ್ಳಬಹುದು. ಇದರ ಜೊತೆ ನಿಮಗೆ 1st ಇಯರ್ ಫ್ರೀ ಮೈಂಟೆನೆನ್ಸ್ ಆ್ಯಂಡ್ ಫ್ಲ್ಯಾಟ್ ಬ್ರೋಕರೇಜ್ ಅಟ್ 20 ಪರ್ ಲಾಟ್. ಜಸ್ಟ್ ಪಾನ್ ಕಾರ್ಡ್, ಆಧಾರ್ ಕಾರ್ಡ್, ಬ್ಯಾಂಕ್ ಡೀಟೇಲ್ಸನ್ನು ಕೊಟ್ಟು ನೀವು ಫ್ರೀಯಾಗಿ ಡಿಮಾಟ್ ಅಕೌಂಟನ್ನು ಓಪನ್ ಮಾಡಿಕೊಳ್ಳಬಹುದು. ನಿಮಗೆ ಅಪ್ಲಿಕೇಶನಲ್ಲಿ ರಿಯಲ್ ಟೈಮ್ ಸ್ಟಾಕ್ ರೆಕಮೆಂಡ್ಸ್ ಕೂಡ ಬರುತ್ತೆ. ನೀವು ವೆಲ್ಕಮ್ ಬಾಸ್ಕೆಟ್ಗೆ ಎಲಿಜಿಬಲ್ ಕೂಡ ಆಗ್ತೀರಾ. ಇದರ ಜೊತೆ AI ಬೇಸ್ಡ್ ಟೂಲ್ಸ್, ಬ್ರೋಕರೇಜ್ ರಿವರ್ಸಲ್ ಕೂಡ ಇರುತ್ತೆ. ಇದು ತುಂಬ ಸೆಕ್ಯೂರ್ ಆ್ಯಂಡ್ ಟ್ರಸ್ಟೆಡ್ ಕಂಪನಿಯಾಗಿದೆ. ಇದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀವಿ. ಆಸಕ್ತಿ ಇದ್ದರೆ ಮೋತಿಲಾಲ್ ಓಜ್ವಾಲ್ನಲ್ಲಿ ಫ್ರೀ ಡಿಮಾಟ್ ಅಕೌಂಟನ್ನು ಓಪನ್ ಮಾಡಿಕೊಳ್ಳಿ. ಡೊಂಗಾನಾ. ಚೈನಾದಲ್ಲಿ ಇರುವ ಡೊಂಗಾನಾ ಅನ್ನೋ ಗ್ರಾಮದಲ್ಲಿ ಗಂಡು ಮಕ್ಕಳಿಗಿಂತ ಹೆಣ್ಣು ಮಕ್ಕಳೇ ಹೆಚ್ಚಾಗಿ ಹುಟ್ಟುತ್ತಾರೆ. ಅಂದರೆ ಈ ಗ್ರಾಮದಲ್ಲಿ 100 ಜನ ಗಂಡು ಮಕ್ಕಳು ಹುಟ್ಟಿದರೆ 400 ಜನ ಹೆಣ್ಣು ಮಕ್ಕಳೇ ಹುಟ್ಟುತ್ತಾರೆ. ಈ ಗ್ರಾಮದಲ್ಲಿ ಒಂದು ರೂಲ್ ಇದೆ, ಅದೇನು ಅಂದರೆ ಈ ಗ್ರಾಮದ ಜನರು ಈ ಗ್ರಾಮದಲ್ಲಿ ಇರುವವರನ್ನೇ ಮದುವೆ ಆಗಬೇಕು ಅಂತ. ಅದು ಬಿಟ್ಟು ಬೇರೆ ಗ್ರಾಮದಲ್ಲೇನಾದರೂ ಮದುವೆ ಆದರೆ ಅವರನ್ನು ಊರಿನಿಂದ ಬಹಿಷ್ಕಾರ ಮಾಡ್ತಾರೆ. ಈ ಕಾರಣದಿಂದ ಅಲ್ಲಿನ ಗಂಡಸರಿಗೆ 2-3 ಜನ ಹೆಣ್ಣು ಮಕ್ಕಳ ಜೊತೆ ಮದುವೆ ಆಗುತ್ತೆ. ಆದರೆ ಕೆಲವು ಜನ ಹೆಣ್ಣು ಮಕ್ಕಳಿಗೆ ಇದು ಇಷ್ಟ ಇರೋದಿಲ್ಲ. ಇದರಿಂದ ಅವರು ಮದುವೆ ಮಾಡಿಕೊಳ್ಳದೆ ಹಾಗೇ ಇರ್ತಾರೆ. ಅದೇ ರೀತಿ ಈ ಗ್ರಾಮದಲ್ಲಿ ಹೆಚ್ಚು ಜನ ಹೆಣ್ಣು ಮಕ್ಕಳೇ ಇರೋದ್ರಿಂದ ಹೊಟ್ಟೆಯಲ್ಲಿ ಹೆಣ್ಣು ಮಗು ಇದೆ ಅಂತ ಗೊತ್ತಾದರೆ ತಕ್ಷಣ ಅದನ್ನು ಅಬಾರ್ಷನ್ ಮಾಡಿಸಿಕೊಳ್ತಾರೆ. ಗ್ರಾಸ್ ಅಂಡ್ ಮನಾವಿ. ಅಮೇರಿಕಾದಲ್ಲಿ ಗ್ರಾಸ್ ಅನ್ನೋ ಗ್ರಾಮದಲ್ಲಿ ಮ್ಯಾರಿ ಆ್ಯಂಡ್ ಮೈಕ್ ಅನ್ನೋ ಇವರಿಬ್ಬರು ಮಾತ್ರ ಜೀವನ ಮಾಡ್ತಿದ್ದಾರೆ. ಅದೇ ರೀತಿ ಮೊನಾವಿ ಅನ್ನೋ ಗ್ರಾಮದಲ್ಲಿ ಈ ಮಹಿಳೆ ಒಬ್ಬರೇ ಜೀವನ ಮಾಡ್ತಿದ್ದಾರೆ. ಈ ಮೊನಾವಿ ಅನ್ನೋ ಗ್ರಾಮದಲ್ಲಿ ಸ್ಕೂಲ್, ಹಾಸ್ಪಿಟಲ್, ಚರ್ಚ್ ಎಲ್ಲವೂ ಇದೆ. ಆದರೆ ಈ ಪ್ರದೇಶದಲ್ಲಿ ಶುದ್ಧ ನೀರು ಇಲ್ಲದೇ ಇರುವ ಕಾರಣದಿಂದ ಇಲ್ಲಿ ವಾಸ ಮಾಡುತ್ತಿದ್ದ ಜನರು ಆ ಊರನ್ನು ಬಿಟ್ಟು ಬೇರೆ ಪ್ರದೇಶಕ್ಕೆ ವಲಸೆ ಹೋಗ್ತಾರೆ. ಇದರಿಂದ ಮೊನಾವಿ ಅನ್ನೋ ಗ್ರಾಮದಲ್ಲಿ ಕೇವಲ ಇವರೊಬ್ಬರೇ ಮಾತ್ರ ಇದ್ದಾರೆ.
ಇವರೊಬ್ಬರೇ ಇದ್ದರೂ ಇವರು ಒಂದು ಬಾರ್ ಅಂಡ್ ರೆಸ್ಟೋರೆಂಟನ್ನು ಇಟ್ಕೊಂಡಿದ್ದಾರೆ. ಈ ರೀತಿ ಆ ಗ್ರಾಮದ ದಾರಿಯಲ್ಲಿ ಹೋಗುವ ಜನರು ಅವರ ರೆಸ್ಟೋರೆಂಟ್ಗೆ ಬಂದು ಹೋಗ್ತಾರೆ. ಬುರ್ಜಾಲ್ ಬಾಬಾಸ್. ಈಗ ನೀವು ನೋಡುತ್ತಿರುವ ಮನೆಗಳು ಕಂಪ್ಯೂಟರ್ನಲ್ಲಿ ಗ್ರಾಫಿಕ್ ಮಾಡಿದ ಮನೆಗಳು ಅಲ್ಲ, ಇವೆಲ್ಲ ನಿಜವಾದ ಮನೆಗಳೇ. ಟರ್ಕಿ ದೇಶದಲ್ಲಿ ಒಂದೇ ರೀತಿ ಇರೋ 730 ಲಕ್ಸುರಿ ವಿಲ್ಲಾಸನ್ನ 540 ಕೋಟಿ ವೆಚ್ಚ ಮಾಡಿ ನಿರ್ಮಾಣ ಮಾಡ್ತಾರೆ. ಇದರಲ್ಲಿ 530 ವಿಲ್ಲಾಸನ್ನ ವೇಗವಾಗಿ ನಿರ್ಮಾಣ ಮಾಡ್ತಾರೆ. ಆ ನಂತರ 100 ವಿಲ್ಲಾಸನ್ನ ಸೇಲ್ ಮಾಡಲು ಪ್ರಯತ್ನ ಪಡ್ತಾರೆ. ಆದರೆ ಜನರು ಅದರ ಬೆಲೆ ಜಾಸ್ತಿ ಇದೆ ಅಂತ, ಇದು ನಗರದಿಂದ ತುಂಬ ದೂರದಲ್ಲಿ ಇದೆ ಅಂತ ಆ ವಿಲ್ಲಾಸನ ಖರೀದಿ ಮಾಡಲು ಯಾರೂ ಕೂಡ ಮುಂದೆ ಬರಲಿಲ್ಲ. ಈ ರೀತಿ ಬ್ಯಾಂಕ್ನವರ ಲೋನ್ ತೀರಿಸಲು ಸಾಧ್ಯವಾಗದೆ ಬ್ಯಾಂಕ್ನವರು ಬಂದು ಈ ವಿಲ್ಲಾಸನ ಪೂರ್ತಿಯಾಗಿ ಸೀಸ್ ಮಾಡ್ತಾರೆ. ಈ ರೀತಿ ತುಂಬ ವರ್ಷಗಳ ಕಾಲ ಈ ಪ್ರದೇಶಕ್ಕೆ ಯಾರೂ ಹೋಗದೇ ಇದ್ದ ಕಾರಣ ಈಗ ಇದು ಒಂದು ಗೋಸ್ಟ್ ಟೌನ್ ಆಗಿದೆ. ಅಂದರೆ ಇವರು ಬ್ಯಾಂಕ್ನಲ್ಲಿ 540 ಕೋಟಿ ಲೋನ್ ಮಾಡಿ ದೆವ್ವಗಳಿಗೆ ಮನೆಗಳನ್ನು ಕಟ್ಟಿಸಿದ್ದಾರೆ. ಡಿಫ್ರೆಂಟ್ ಫ್ಯಾಮಿಲಿ. ಇಂಡೋನೇಷ್ಯಾದ ದಂಪತಿಗಳಿಗೆ 6 ಜನ ಮಕ್ಕಳು ಹುಟ್ಟುತ್ತಾರೆ. ಅವರು ಹುಟ್ಟುವಾಗ ಚೆನ್ನಾಗೇ ಇರ್ತಾರೆ, ಆದರೆ ಆ ನಂತರ 6 ಜನ ಮಕ್ಕಳಲ್ಲಿ 4 ಜನ ಮಕ್ಕಳಿಗೆ ಒಂದು ವಿಚಿತ್ರವಾದ ಕಾಯಿಲೆ ಬರುತ್ತೆ. ಈ ಕಾಯಿಲೆಯಿಂದ ಅವರ ಮುಖದ ಆಕಾರವೇ ಬದಲಾಗಿ ಹೋಗುತ್ತೆ. ನೋಡಿ ಅವರ ಮುಖ ಯಾವ ರೀತಿ ಬದಲಾಗಿದೆ ಅಂತ. ಇದು ಒಂದು ರೇರ್ ಫೇಶಿಯಲ್ ಕಂಡೀಷನ್ ಅಂತ ಡಾಕ್ಟರ್ಸ್ ಹೇಳ್ತಿದ್ದಾರೆ. ಇದನ್ನು ನೋಡಿ ತುಂಬಾ ಜನ ಅವರ ಫ್ಯಾಮಿಲಿಗೆ ಶಾಪ ಇದೆ ಅಂತ ಭಾವಿಸಿ ಅವರ ಹತ್ರ ಕೂಡ ಹೋಗೋದಿಲ್ಲ. ಇನ್ನು ಅವರ ಕುಟುಂಬಸ್ಥರು ಪ್ರಾರಂಭದಲ್ಲಿ ಮುಜುಗರವಾದರೂ ಈಗ ಎಲ್ಲರೂ ಸಂತೋಷವಾಗೇ ಇದ್ದಾರೆ. ಅದೇ ರೀತಿ ಬೇರೆಯವರು ಇವರನ್ನು ನೋಡಿ ಅಸಹ್ಯ ಪಟ್ಟಿಕೊಂಡರೂ ಇವರು ಯಾವುದೇ ಪ್ರತಿಕ್ರಿಯೆಯನ್ನು ಕೊಡೋದಿಲ್ಲ. ಎಲ್ಲರೂ ಶಾಪ ಅಂತ ಹೇಳಿದರೂ ಇವರು ಮಾತ್ರ ಇದು ನಮಗೆ ದೇವರು ಕೊಟ್ಟ ವರ ಅಂತ ಭಾವಿಸಿ ಇದುವರೆಗೂ ಚಿಕಿತ್ಸೆಗಾಗಿ ಹಾಸ್ಪಿಟಲ್ಗೂ ಕೂಡ ಹೋಗಲಿಲ್ವಂತೆ. ಆಲ್ಬನಿಸಂ ಫ್ಯಾಮಿಲಿ. ಈ ಫ್ಯಾಮಿಲಿ ಇರೋದು ಡೆಲ್ಲಿಯಲ್ಲಿ. ಇವರ ಫ್ಯಾಮಿಲಿಯಲ್ಲಿ ಒಟ್ಟು 10 ಜನ ಇದ್ದಾರೆ. ಇವರೆಲ್ಲರೂ ಆಲ್ಬನಿಸಂ ಅನ್ನೋ ಕಾಯಿಲೆಯಿಂದ ಬಳಲುತ್ತಿದ್ದಾರೆ. ಇದರಿಂದ ಇವರ ಚರ್ಮ, ತಲೆ ಕೂದಲು, ಕಣ್ಣು ರೆಪ್ಪೆ ಈ ರೀತಿ ಎಲ್ಲವೂ ಬೆಳ್ಳಗೆ ಇರುತ್ತೆ. ಮೊದಲು ರೋಸ್ ತಿರೈ ಮತ್ತು ಮಣಿ ಅನ್ನುವವರಿಗೆ ಈ ಕಾಯಿಲೆ ಇರುತ್ತೆ. ಇವರು ಲವ್ ಮಾಡಿ ಮದುವೆ ಮಾಡಿಕೊಳ್ತಾರೆ. ಆನಂತರ ಇವರಿಗೆ ಹುಟ್ಟಿದ 10 ಮಕ್ಕಳಿಗೂ ಸಹ ಇದೇ ಕಾಯಿಲೆ ಬರುತ್ತೆ. ಆದರೆ ಈ ಕಾಯಿಲೆಯಿಂದ ಯಾವುದೇ ಸಮಸ್ಯೆ ಇರೋದಿಲ್ಲ, ಕೇವಲ ಬೆಳ್ಳಗೆ ಕಾಣಿಸ್ತಾರೆ ಅಷ್ಟೇ. ಇದು ಫ್ರೆಂಡ್ಸ್ ಇವತ್ತಿನ ಒಂದು ವಿಭಿನ್ನವಾದಂತಹ ವಿಡಿಯೋ. ಓಕೆ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಜೈ ಹಿಂದ್.